ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನೆಲ್. ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಪಂದ್ಯದಲ್ಲಿ ಕ್ಯಾಪ್ಟನ್ ರೋಹಿತ್ ಶರ್ಮಾ ಸಿರಾಜ್ ಮೇಲೆ ಕೈ ಮಾಡಿದ್ದಾರೆ. ಗುರು, ಏನಕ್ಕೆ ಗುರು ಕೈ ಮಾಡಿದ್ರಪ್ಪ ನಮ್ಮ ರೋಹಿತ್ ಶರ್ಮಾ ಮೊಹಮ್ಮದ್ ಸಿರಾಜ್ ಮೇಲೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ. ನೆನ್ನೆ ನೀವು ನೋಡಿದ್ರಿ, ಟೀಮ್ ಇಂಡಿಯಾ ಬೌಲಿಂಗ್ ಮಾಡ್ತು, ಫಸ್ಟ್ ಬೌಲಿಂಗು ತುಂಬ ಚೆನ್ನಾಗಿ ಮಾಡ್ತು ಅಂತ ಹೇಳಂಗಿಲ್ಲ, ಡೀಸೆಂಟಾಗಿ ಬೌಲಿಂಗ್ ಮಾಡಿದ್ರು ನಮ್ಮ ಟೀಮ್ ಇಂಡಿಯಾ. ಅದಾದ್ಮೇಲೆ ಬ್ಯಾಟಿಂಗ್ ಕೂಡ ಶುರು ಮಾಡ್ತಾರೆ. ಮೊದಲು ರಾಹುಲ್ ಔಟ್ ಆಗ್ತಾರೆ, ಅದಾದ್ಮೇಲೆ ರೋಹಿತ್ ಔಟ್ ಆಗ್ತಾರೆ. ರೋಹಿತ್ ಔಟ್ ಆದ ಮೇಲೆ ನೋಡ್ಬೋದು ಮೊಹಮ್ಮದ್ ಸಿರಾಜ್ ಮೇಲೆ ರೋಹಿತ್ ಶರ್ಮಾ ಹಿಂದೆ ಕುತ್ಕೊಂಡಿರ್ತಾರೆ ಡಗೌಟಲ್ಲಿ. ಆ ಟೈಮಲ್ಲಿ ಯಾವುದೋ ಒಂದು ವಿಚಾರಕ್ಕಾಗಿ ರೋಹಿತ್ ಶರ್ಮಾ ಸಿರಾಜ್ ತಲೆ ಮೇಲೆ ಬಾರಿಸ್ತಾರೆ. ಆ ಟೈಮಲ್ಲಿ ಕ್ಯಾಮ್ರಾಮ್ಯಾನು ಅಲ್ಲಿಗೆ ಜೂಮ್ ಆಗ್ತಾರೆ. ಇದೀಗ ಈ ಒಂದು ವಿಡಿಯೋ ವೈರಲ್ ಆಗ್ತಿದೆ. ಸುಮಾರು ಜನ ಏನೇನೋ ಒಂಥರ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಅದೇನು ಕೂಡ ಆಗಿಲ್ಲ, ಒಂದು ಕಾಮಿಡಿ ಮಾಡೋ ಸಿಚುವೇಶನಲ್ಲಿ ಆಗಿರೋದು ಅಷ್ಟೇ. ನಿಮಗೆ ಈ ವಿಡಿಯೋ ಬೇಕಾಗಿರೋ ನನ್ನ ಟೆಲಿಗ್ರಾಮ್ ಚಾನಲ್ಗೆ ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲಿ ನಿಮಗೆ ಲೈವ್ ಅಪ್ಡೇಟ್ ಆಗಿ ಕೊಡ್ತಾಯಿರ್ತೀನಿ, ಏನೆಲ್ಲ ಆಯಿತು ಅಂತ. ಪ್ಲಸ್ ವಿಡಿಯೋ ಕೂಡ ನಿಮಗೆ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇಷ್ಟೇ ಗುರು ಆಗಿರೋದು, ಫನ್ನಿಯಾಗಿ ಮಾತಾಡೋದು ಏಮನಾಗಿರೋದು, ನಮ್ಮ ಎಷ್ಟೊಂದು ಜನ ಏನೇನೋ ಮಾತಾಡ್ತಾ ಇದ್ದಾರೆ, ಹೊಡಿಬಾರ್ದು ಅದು ಇದು ಅಂತ. ಸುಮ್ಮನೆ ಫಾರ್ ಎನ್ ಎಕ್ಸಾಂಪಲ್ ಫ್ರೆಂಡ್ಶಿಪ್ಪಲ್ಲಿ ಮಾಡಿರೋದು ಅಷ್ಟೇ, ಏನು ಸೀರಿಯಸ್ ಏನಾಗಿಲ್ಲ. ಸೀರಿಯಸ್ ಎಲ್ಲ ಆಗಿದೆ, ಜಗಳ ಆಗಿ ಇಷ್ಟಲ್ಲಿ ಎಲ್ಲ ಹೋಗ್ತಾ ಇತ್ತು ಮ್ಯಾಟ್ರ್ಗಳು. ನೀವೇನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೆಳೆಯರೆ, ಈ ಕೂಡಲೇ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲೂ ನಿಮಗೆ ಅಪ್ಡೇಟ್ ಸಿಗ್ತಾನೆ ಬರ್ತಿರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.